हेलो एवरीवन, नन हेसरु अनुषा विजय। इवत्तिन वीडियो टॉपिक न्यू बॉर्न बर्पिंग टेक्निक्स, शिशुवे तेगु बरसो विधानगळु। होस पेरेंट्स के साकष्टु क्वेश्चन्स इरुत्ते, याके तेग बरसबेकु, हेंगे तेग बरसबेकु, मत्ते एष्टु आफन आगि तेग बरसबेकु, नन्न मगुगे तेग बर्दे इद्रे परवागिल्वा अंत, इदेल्ल क्वेश्चन्स गे ई वीडियोदल्लि नानु आन्सर् माड्तीनि। मोदलनेदागि नीवु याके बर्प बरसबेकु ಅಂತ ಅಂದರೆ, ನಿಮ್ಮ ಮಗು ಹಾಲನ್ನ ಕುಡಿಯುವಾಗ ಅದರ ಹಾಲಿನ ಜೊತೆ ಗಾಳಿನೂ ಸೇವಿಸಿರುತ್ತೆ. ಈ ಗಾಳಿ ಹೊಟ್ಟೆ ಒಳಗಡೆ ಹೋದಾಗ ಅಜೀರ್ಣ ಆಗೋದು, ಇಲ್ಲ ಅಂತಂದರೆ ಹಾಲು ಮೇಲ್ಮುಖವಾಗಿ ಬರೋದು, ಹೊಟ್ಟೆ ನೋವು ಬರೋ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಆದ ಕಾರಣ ನೀವು ಬರ್ಬ್ ಬರ್ಸ್ಬೇಕಾಗತ್ತೆ. ಎರಡನೇದಾಗಿ, ನೀವು ಎಷ್ಟು ಆಫನ್ ಆಗಿ ಬರ್ಬ್ ಬರ್ಸ್ಬೇಕು ಅನ್ನೋದು. ನೀವು ಎದೆ ಹಾಲು ಕೊಡೋ ತಾಯಿ ಆದರೆ ಒಂದು ಕಡೆ ಹಾಲು ಕೊಟ್ಟು ಎದೆ ಹಾಲು ಕೊಟ್ಟು ಮತ್ತೊಂದು ಕಡೆ ಹೋಗೋಕ್ಕೆ ಮುಂಚೆ ಮಧ್ಯೆ 1-2 ನಿಮಿಷ ಬ್ರೇಕ್ ತೊಗೊಂಡು ಬರ್ಪ್ ಬರ್ಸಿ ಆಮೇಲೆ ಮುಂದಿನ ಫೀಡ್ ಕಂಟಿನ್ಯೂ ಮಾಡಿ. ಫೀಡ್ ಮುಗಿದ ನಂತರನೂ ಕೂಡ ನೀವು ಬರ್ಪ್ ಬರ್ಸ್ಬೇಕಾಗತ್ತೆ. ನಿಮ್ಮ ಮಗು ಏನಾದರೂ ಫಾರ್ಮುಲಾ ಅಥವಾ ಎಕ್ಸ್ಪ್ರೆಸ್ಡ್ ಮಿಲ್ಕ್ ಕುಡಿಯೋವಂಥದ್ದಾದರೆ ನೀವು ಅರ್ಧ ಫೀಡ್ಗಲ್ಲಿ ನಿಲ್ಲಿಸಿ ಬರ್ಪ್ ಬರ್ಸಿ ಆಮೇಲೆ ಮುಂದಿನ ಫೀಡ್ ಕಂಟಿನ್ಯೂ ಮಾಡಿ ತಿರ್ಗಾ ಫೀಡ್ ಮುಗಿದ ನಂತರನೂ ಬರ್ಪ್ ಬರ್ಸ್ಬೇಕಾಗತ್ತೆ. ಕೆಲವೊಂದು ಮಕ್ಕಳು ಫೀಡ್ ಕೊಡೋವಾಗ್ಲೇ ಅಳೋದು ಇಲ್ಲ ನಿದ್ರೆ ಮಾಡೋದು ಆ ಥರ ಮಾಡ್ತಾ ಇರ್ತಾರೆ. ಸೊ ಆವಾಗಲೂ ಕೂಡ ನೀವು ಮಧ್ಯ ಒಂದು ಸತಿ ಎತ್ಕೊಂಡು ಬರ್ಪ್ ಮಾಡಿಸಿ ತಿರ್ಗಾ ಫೀಡ್ನ ಕಂಟಿನ್ಯೂ ಮಾಡ್ಬೋದು. ಸೊ ನಾನೀಗ ಎರಡು ತರಹದ ನ್ಯೂ ಬಾರ್ನ್ ಬರ್ಪಿಂಗ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಶೋಲ್ಡರ್ ಮೇಲೆ ಮಲಗಿಸ್ಕೊಂಡು ಬರ್ಪ್ ಮಾಡಿಸೋವಂಥದ್ದು. ಫಸ್ಟು ಒಂದು ಬರ್ಪಿಂಗ್ ಕ್ಲಾತ್ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಬೇಬಿನ ತುಂಬ ಹಿಂದಕ್ಕೂ ಹೋಗೋದು ಬೇಡ, ಸ್ವಲ್ಪ ಭುಜದ ಮೇಲೆ ಅದರ ತಲೆ ರೆಸ್ಟ್ ಮಾಡೋ ಅಷ್ಟು ಸಾಕು. ಮತ್ತು ಕೆಳಗಡೆ ಪ್ಯಾಟ್ ಮಾಡಬೇಡಿ, ಆದಷ್ಟು ಅಪ್ಪರ್ ಬ್ಯಾಕಲ್ಲಿ ಪ್ಯಾಟ್ ಮಾಡಿ. ಸೊ ಈ ಥರ ಪ್ಯಾಟ್ ಮಾಡಿ ಆಮೇಲೆ ಒಂದು 15 ಸೆಕೆಂಡ್ ಬಿಟ್ಟು ಮಸಾಜ್ ಮಾಡ್ಬೋದು. ತಿರ್ಗಾ ಒಂದು 15 ಸೆಕೆಂಡ್ ಪ್ಯಾಟ್ ಮಾಡಿ ತಿರ್ಗಾ ಮಸಾಜ್ ಮಾಡ್ಬೋದು. ಇದನ್ನು ನೀವು 1-2 ನಿಮಿಷದ ಕಾಲ ಮಾಡಬೇಕಾಗತ್ತೆ. ಎರಡನೇದಾಗಿ, ನೀವು ನಿಮ್ಮ ತೊಡೆ ಮೇಲೆ ಮಗುವನ್ನು ಕೂರಿಸ್ಕೊಂಡು ಮಗುವಿನ ಚಿನ್ನನ್ನು ಹಿಡ್ಕೋಬೇಕಾಗತ್ತೆ. ಒಂದು ಕಿವಿ ಹತ್ರ ನಿಮ್ಮ ಒಂದು ಬೆರಳಿರಲಿ, ಇನ್ನೊಂದು ಗಲ್ಲದ ಹತ್ರ ಒಂದು ಬೆರಳಿರಲಿ, ಮತ್ತು ನಿಮ್ಮ ಹ್ಯಾಂಡು ಅದಕ್ಕೆ ಚೆಸ್ಟ್ಗೆ ಸಪೋರ್ಟ್ ಮಾಡಲಿ. ಸೊ ಈ ಕೈನ ಮಗು ಏನಾದರೂ ಹಿಂದಕ್ಕೆ ಹೋದರೆ ಈ ಕೈ ಸಪೋರ್ಟ್ಗಿರುತ್ತೆ. ಈ ಥರ ಪ್ಯಾಕ್ ಮಾಡಿ ತುಂಬ ಮುಂದಕ್ಕೆ ಬಗ್ಗಿಸ್ಬೇಡಿ. ಯಾವಾಗಲೂ ಬ್ಯಾಕ್ ಸ್ಟ್ರೇಟ್ ಇರಲಿ. ಇಲ್ಲಿ ಮಲಗಿಸ್ಕೊಂಡಾಗಲೂ ಭುಜದ ಮೇಲೆ ಹಾಕ್ಕೊಂಡ್ರೂ ಅಷ್ಟೇ, ಬ್ಯಾಕ್ ಯಾವತ್ತೂ ಮಕ್ಕಳದು ಸ್ಟ್ರೇಟ್ ಇರಬೇಕು ಬರ್ಪ್ ಬರ್ಸೋವಾಗ. ಸೊ ತಿರ್ಗಾ ಈ ಥರ ಒಂದು 15 ಸೆಕೆಂಡು ಅಪ್ಪರ್ ಬ್ಯಾಕ್ ಪ್ಯಾಟ್ ಮಾಡಿ ಮಸಾಜ್ ಮಾಡ್ಬೋದು. ತಿರ್ಗಾ ಇನ್ನು 15 ಸೆಕೆಂಡ್ ಪ್ಯಾಟ್ ಮಾಡಿ ಮಸಾಜ್ ಮಾಡ್ಬೋದು. ತುಂಬ ಜೋರಾಗಿ ಕೂಡ ಮಾಡೋಕ್ಕೆ ಹೋಗಬೇಡಿ. ಎರಡು ವಿಧಾನ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ಎದೆ ಹಾಲು ಕುಡಿಯೋ ಮಕ್ಕಳಿಗೆ ತುಂಬಾ ಕಮ್ಮಿ ಬರ್ಪ್ ಬರುತ್ತೆ. ಮತ್ತು ಫಾರ್ಮುಲಾ ಇಲ್ಲ ಎಕ್ಸ್ಪ್ರೆಸ್ಡ್ ಮಿಲ್ಕ್ ಯು ಎಸ್ಪೆಷಲಿ ಬಾಟಲ್ ಫೆಡ್ ಬೇಬೀಸ್ಗೆ ಸ್ವಲ್ಪ ಜಾಸ್ತಿ ಬರ್ಪ್ ಬರುತ್ತೆ. ಕೆಲವೊಂದು ಮಕ್ಕಳಿಗೆ ಬರ್ಪ್ ಬರದೇ ಇರೋದು ಉಂಟು, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಕಾಗಿಲ್ಲ. ಕೆಲವೊಂದು ಮಕ್ಕಳಿಗೆ ಬರ್ಪ್ ಬರ್ಸಿದ್ರೂ ಕೂಡ ಮೇಲ್ಮುಖವಾಗಿ ಹಾಲು ಬರುತ್ತೆ, ಆದರೂ ಪರವಾಗಿಲ್ಲ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.